Sudeep, I have a question for you. Yeah, the thing is, um, we have seen you as a police officer in Vikrant um, Rona, and here also you are playing a police officer. But there also you didn't have a heroine. Here also you don't have a heroine. <laughs> are you bored with romance? Or the director doesn't want to, you to romance with heroines in the movie? Do I look like that? No, I, I want to, to know, because just we just are, we also the, want to see you, you know, dancing at, just around. Just look at the way I'm looking at you, Sharada. <laughs> I know you can. And I can see you blushing also. <laughs> but we want to see you on screen romance. Where do you want to see me, Sharada? On screen. <laughs> on screen, sorry. <laughs> sorry. Sahib, certain times what happens, you know, I'll talk to you in your language. We should respect women. ಒಂದು ದೇ ಶುಡ್ ಬಿ ಇನ್ ದ ಫಿಲ್ಮ್ ಓನ್ಲಿ ವೆನ್ ಡೆಫಿನೆಟ್ಲಿ ಇಟ್ ಈಸ್ ನೀಡೆಡ್ ಇಲ್ಲೇನಾದ್ರು ಕರ್ಕೊಂಡೋಗಿ ಹಾಕಿದರೆ ನಾಳೆ ಅದೇ ಹೀರೋಯ್ನಿಗೆ ಕೇಳ್ತಾಯಿದ್ರಿ ಏನು ಪಾತ್ರ ಇಲ್ಲ ಏನಿಲ್ಲ ಏನಕ್ಕೆ ಬಂದಿದ್ರೆ ಒಂದು ಹಾಡಿಗೆ ಅಂತ ಆ ಗೌರವ ಇಟ್ಕೊಂಡು ಅಲ್ಲಿ ಆ್ಯಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು ಫ್ಲಾಶ್ ಬ್ಯಾಕ್ ಅಂತೇನೋ ಮಾಡಿಟ್ಟಿದ್ರು ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತೂ ಯಾವುದೋ ಒಂದು ಒಳ್ಳೆ ಹೀರೋಯನ್ನಾಗಿ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಅವಕ್ಕೆ ವಿಕ್ರಾಂತ್ ರೊಳದಲ್ಲಿ ಅದರ ಅವಶ್ಯಕತೆ ಬಹಳ ಇತ್ತು ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ ಸೊ ಅದನ್ನು ನಾನೇ ಹೇಳಿಬಿಟ್ಟು ಅವ್ರಿಗೆ ಭಾಳ ಇವರಿಬ್ರುದರೆ ಸಾಕು

ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದ್ದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರ್ಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವ್ರನ್ನ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂಥ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರಿ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಾ ಅಂತ ಕೇಳಕ್ಕೆ ಹೋದರೆ ಸಿ ಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮಿ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರಿಗೆ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಗೆ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತದೆ ಬೇಡ ಅಂದಾಗ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ರು ಸರ್ ಓನ್ಲಿ ಒನ್ ಮಂತ್ ದೇ ಆಸ್ಟ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಡ್ಜೆಟ್ ಜಾಸ್ತಿ ಆಗಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಹೋದ್ರೆ ಮ್ಯಾಮ್ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದರೆ ಈ ಆ್ಯಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ಎಲ್ಲದರಲ್ಲೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು ನಾವು ಹೇಳಿದ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡೆಸ್ಕೊಡ್ತೀವಿ ನಾವು ಹೇಳ್ದಂಗೆ ಆಗ್ತೀವಿ ಅಂತ ಇವತ್ತು ಏನಾಗಿದೆ ದೇರ್ ಇಸ್ ಅ ಲಾಡ್ ಆಫ್ ಟ್ರಬಲ್ ವಿತ್ ಓ ಟಿ ಟಿ ಲಾಡ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫ್ ಆನ್ ದಿ ಬಿಸ್ನೆಸ್ ಲೆವೆಲ್ಸ್ ಐ ಥಿಂಕ್ ಹೀ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೆ ಅವತ್ತು ನಾವು ಮಾತಾಡ್ಬೋದು ಐ ಡೋಂಟ್ ಥಿಂಕ್ ಸೊ

ನಮ್ಮ ಸಿನಿಮಾ ಬರ್ತಾಯಿದ್ದ ತಕ್ಷಣ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲ್ಲಿ ಅದು ನನ್ನ ಯಾವ ಯಾರ್ಯಾರ ಹೆಸ್ರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳಂತಲೂ ಹೇಳೋಕ್ಕಾಗಲ್ಲ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು ನಾವು ಅದ್ರ ಎಷ್ಟೋ ಸಿನಿಮಾಗಳು ನೋಡಿದ್ವಿ ಕುತ್ಕೊಂಡು ನಾವು ಐ ಥಿಂಕ್ ಲೆಟ್ ಮೋರ್ ಆ್ಯಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಔಟ್ ದಟ್ ಇಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ಸೋ ಸ್ಟೇಮ್ ಟ್ರಸ್ಟ್ ಮೀ ಆ ಕ್ಲಾಶ್ ಅನ್ನೋ ವರ್ಲ್ಡ್ ಫಸ್ಟ್ ಆಲ್ ನೀವೇ ತೆಗೆದಾಕ್ಬಿಡಿ